ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ರವಿವಾರದಂದು ಅತಿ ವಿಜೃಂಭಣೆಯಿಂದ ಮುಗಳಕೋಡ್ ಗುರು ಪರಂಪರೆಯ ಮೂಲ ಗುರುಗಳಾದ ಪವಾಡ ಪುರುಷ ಲಿಂಗೈಕ ಶ್ರೀ ಸಿದ್ಧಲಿಂಗ ಮಹಾರಾಜರ ರಥೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಕಳೆದ 3 ವರ್ಷಗಳಿಂದ ವಿಶ್ವಕ್ಕೆ ಮಹಾಮಾರಿಯಾಗಿ ಕಾಡಿದ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗದಿಂದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸರ್ಕಾರ ತಡೆಯಾಜ್ಞೆಯನ್ನ ನೀಡಿತು. ಯಾರೇ ಆಗಲಿ ತಮ್ಮ ಆರಾಧ್ಯ ದೇವರನ್ನು ನೋಡಬೇಕೆಂದು ಮಠ ಮಂದಿರಗಳಿಗೆ ಆಗಮಿಸಿದರೂ ಕೂಡ ನಿರಾಸೆಯಿಂದ ಹಿಂದಿರುಗಬೇಕಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಹಾವಳಿ ಗಣನೀಯವಾಗಿ ಇಳಿಮುಖ ಕಂಡಿರುವ ಹಿನ್ನೆಲೆ ಸರ್ಕಾರ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಡಿಲಿಕೆ ಮಾಡಿರುವುದು ಕಂಡುಬರುತ್ತಿದೆ. ಅದರಂತೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ಶ್ರೀ ಅಲ್ಲಾಲಿಂಗೇಶ್ವರ ಬೃಹನ್ ಮಠದಲ್ಲಿ ಈ ಬಾರಿಯ ಶ್ರೀ ಸಿದ್ಧಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗುತ್ತಿರುವುದು ಶ್ರೀಮಠದ ಭಕ್ತರಿಗೆ ಸಂತಸ ತಂದಿದೆ. 1940 ಪೂರ್ವದಲ್ಲಿ ಲಿಂಗೈಕ್ಯ ಶ್ರೀ ಅಲ್ಲಾಲಿಂಗ ಮಹಾರಾಜರು ತಮ್ಮ ಗುರುಗಳಾದ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವವನ್ನ ಪ್ರಾರಂಭಿಸಿದ್ರು. ತಾವೇ ಎಲ್ಲ ಭಕ್ತರ ಮನೆ ಮನೆಗೆ ಹೋಗಿ ಜಾತ್ರಾ ಮಹೋತ್ಸವದ ದೇಣಿಗೆಯನ್ನ ಪಡೆದುಕೊಂಡು ಪ್ರಥಮದಲ್ಲಿ ಸಿದ್ಧಲಿಂಗ ಮಹಾರಾಜರ ಬಿದಿರಿನ ತೇರನ್ನು ನಿರ್ಮಾಣ ಮಾಡಿ ಬಣ್ಣದ ಹಾಳೆಗಳಿಂದ ಅದನ್ನು ಅಲಂಕರಿಸಿ ತಮ್ಮ ಗುರುಗಳ ಹೆಸರಿನಲ್ಲಿ ತೇರು ಎಳೆಯುವ ಸಂಪ್ರದಾಯವನ್ನ ಪ್ರಾರಂಭಿಸಿದ್ರು. ತದನಂತರ ಶ್ರೀಮಠದ ಪೀಠಾಧಿಪತಿಗಳಾಗಿ ಆಗಮಿಸಿದ ಷಡಕ್ಷರಿ ಶ್ರೀ ಸಿದ್ಧರಾಮ ಶಿವಯೋಗಿಗಳು ತಮ್ಮ ಗುರುಗಳಾದ ಶ್ರೀ ಯಲ್ಲಾಲಿಂಗ ಮಹಾರಾಜರು ನಡೆಸಿಕೊಂಡು ಬರುತ್ತಿದ್ದ ಶ್ರೀ ಸಿದ್ಧಲಿಂಗ ಮಹಾರಾಜರ ರಥೋತ್ಸವ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗನ್ನ ಕೊಟ್ಟರು. ಅಲ್ಲದೆ ಸಿದ್ಧರಾಮ ಶಿವಯೋಗಿಗಳ ಅವಧಿಯಲ್ಲಿ ಶ್ರೀಮಠವು 5 ರಾಜ್ಯಗಳಲ್ಲಿ ತನ್ನ ಕೀರ್ತಿ ಪತಾಕೆಯನ್ನ ಹಾರಿಸಿತ್ತು. ಇದರಿಂದ ಪ್ರತಿ ವರ್ಷ ರಾಮನವಮಿಯ ದಿನದಂದು ಸಿದ್ಧಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವ 3 ದಿನಗಳ ಪರ್ಯಂತ ವಿಜೃಂಭಣೆಯಿಂದ ನೆರವೇರುತ್ತಿತ್ತು. ಪ್ರತಿ ವರ್ಷ ಮುಗಳಕೋಡ್ ಶ್ರೀ ಕ್ಷೇತ್ರಕ್ಕೆ 5 ರಾಜ್ಯಗಳಿಂದ ಆಗಮಿಸುತ್ತಿದ್ದ ಭಕ್ತರಿಗೆ ಅಚ್ಚುಕಟ್ಟಾದ ದಾಸೋಹ ವ್ಯವಸ್ಥೆ ಮಾಡಲಾಗುತ್ತಿತ್ತು. ಶ್ರೀಮಠಕ್ಕೆ ಬಂದ ಎಲ್ಲಾ ಸಾಧು ಸಂತರಿಗೆ ವಸ್ತ್ರ ನೀಡಿ ಅವರನ್ನು ಗೌರವದಿಂದ ಬೀಳ್ಕೊಡಲಾಗುತ್ತಿತ್ತು. ಅದೇ ಪರಂಪರೆಯನ್ನು ಇಂದಿನ ಶ್ರೀಮಠದ ಪೀಠಾಧಿಪತಿಗಳಾದ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರು ನಡೆಸಿಕೊಂಡು ಬರುತ್ತಿರುವುದಲ್ಲದೆ ಈ ಬಾರಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ. ತಮ್ಮ ಮೂಲ ಗುರುಗಳು ನಡೆಸಿಕೊಂಡು ಬಂದಿರುವ ಪದ್ಧತಿಗೆ ಕಿಂಚಿತ್ತೂ ಚ್ಯುತಿ ಬರದಂತೆ ಎಲ್ಲ ವಿಧಿವಿಧಾನಗಳನ್ನ ಸಾಂಗವಾಗಿ ನೆರವೇರಿಸಿದ್ರು. ತೇರು ಎಂದರೆ ಅದು ಜ್ಞಾನದ ಸಂಕೇತ. ಅದಕ್ಕಾಗಿ ಶ್ರೀಮನ್ ಸರ್ಪಭೂಷಣ ಶಿವಯೋಗಿಗಳು ಹೇಳಿದ್ದು, ತೇರು ಸಾಗಿ ತಮ್ಮ ನೋಡಿರೆ ಈ ದೇಹವೆಂಬ ರಥವು ಸಾಗಿ ತಮ್ಮ ನೋಡಿರೆ, ತೇರು ಸಾಗಿ ತಮ್ಮ ನೋಡಿ ಸಾರ ಮುಕುತಿ ಸತಿಯರೆಲ್ಲ ಪಾರಮಾರ್ಥ ತತ್ವದೊಳ್ ವಿಚಾರವೆಂಬ ಬೀದಿಯಲ್ಲಿ ಅಂತ ಬೃಹದಾಕಾರದ ತೇರನ್ನು ಭಕ್ತರು ಹುಮ್ಮಸ್ಸಿನಿಂದ ಎಳೆಯುತ್ತಿದ್ದರು. ತೇರನ್ನು ಎಳೆಯುವ ದೃಶ್ಯ ನೋಡುತ್ತಿದ್ದರೆ ನೋಡಿದ ಕಣ್ಣುಗಳೇ ಪರಮ ಪಾವನ ಎನ್ನುವಂತಿತ್ತು. ಪರಿಶುದ್ಧವಾದ ಭಕ್ತಿಯಿಂದ ನಿಷ್ಕಲ್ಮಶವಾದ ಹೃದಯದಿಂದ ತನ್ನ ತೇರನ್ನು ಎಳೆಯುವ ಪ್ರತಿಯೊಬ್ಬ ಭಕ್ತನ ಸಂಸಾರದ ತೇರನ್ನು ಸರಳವಾಗಿ ಮೋಕ್ಷದ ಮಾರ್ಗದತ್ತ ಸಿದ್ಧಲಿಂಗ ಮಹಾರಾಜರು, ಯಲ್ಲಾಲಿಂಗ ಮಹಾರಾಜರು, ಷಡಕ್ಷರಿ ಸಿದ್ಧರಾಮ ಶಿವಯೋಗಿಗಳು ಮತ್ತು ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರು ಕರೆದುಕೊಂಡು ಹೋಗುತ್ತಾರೆ ಎಂಬ ಭಾವ ಪ್ರತಿಯೊಬ್ಬ ಭಕ್ತನ ಮುಖದಲ್ಲಿ ಎದ್ದು ಕಾಣುತ್ತಿತ್ತು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ 5 ರಾಜ್ಯಗಳಿಂದ ಆಗಮಿಸಿದಂತಹ ಭಕ್ತರ ಸಮ್ಮುಖದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಅಗ್ಗಿಯನ್ನು ಹಾಯ್ದು ಶ್ರೀಮಠದ ಗುರುಪೀಠದ ಪರಂಪರೆಯನ್ನ ನೆರವೇರಿಸಿದ್ರು. ಈ ವೇಳೆ ಸಕಲ ವಾದ್ಯ ಮೇಳದವರು ಹಾಜರಿದ್ರು. ಇಲ್ಲಿ ಇನ್ನೂ ಒಂದು ಸೂಕ್ಷ್ಮ ವಿಷಯವನ್ನ ಗಮನಿಸಬಹುದಾಗಿದೆ. ಶ್ರೀಗಳು ಅಗ್ಗಿ ಹಾಯುವುದಕ್ಕಿಂತ ಮುಂಚೆ ಕೊಂಡದ ಸುತ್ತ 5 ಪ್ರದಕ್ಷಿಣೆಗಳನ್ನು ಹಾಕುತ್ತಾರೆ. ಈ ವೇಳೆ ಶ್ರೀಗಳ ಜೊತೆ ಹಿಂದೂ ಮುಸ್ಲಿಂ ಸೇರಿದಂತೆ ಎಲ್ಲಾ ಸಮುದಾಯದವರು ಭಾಗಿಯಾಗಿರುತ್ತಾರೆ. ಈ ಪದ್ಧತಿಯು ಯಲ್ಲಾಲಿಂಗ ಮಹಾರಾಜರನ್ನು ಮೊದಲು ಮಾಡಿಕೊಂಡು ನಡೆದು ಬಂದಿದೆ. ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಎನ್ನುವ ಭಾವೈಕ್ಯತೆಯನ್ನು ಶ್ರೀ ಯಲ್ಲಾಲಿಂಗೇಶ್ವರ ಬೃಹನ್ ಮಠದಲ್ಲಿ ಮತ್ತು ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಇಂದಿಗೂ ಕೂಡ ಕಾಣಬಹುದಾಗಿದೆ. ಇದೇ ರೀತಿಯ ಪದ್ಧತಿಯು ಶಬರಿಮಲೆಯಲ್ಲಿಯೂ ಸಹ ನಡೆಯುತ್ತದೆ. ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗುವ ಮಾಲಾಧಾರಿಗಳು ಮೊದಲಿಗೆ ವಾವರ ಸ್ವಾಮಿಯ ದರ್ಶನವನ್ನ ಪಡೆಯಬೇಕು. ಇದನ್ನು ಹೇಳುವ ತಾತ್ಪರ್ಯವಿಷ್ಟೇ, ಭಾವೈಕ್ಯತೆ ಎನ್ನುವುದು ಭಾರತದ ಸಂಸ್ಕೃತಿಯ ಪ್ರತೀಕ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿರುವ ಇಂತಹ ಪುಣ್ಯ ಕ್ಷೇತ್ರಗಳ ವಿಶಿಷ್ಟ ಆಚರಣೆಗಳು ಶ್ಲಾಘನೀಯ. ರಥೋತ್ಸವ ಕಾರ್ಯಕ್ರಮ ಜರುಗಿದ ಬಳಿಕ ಶ್ರೀಗಳು ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದ್ರು. ಈ ವೇಳೆ ಶ್ರೀಮಠದ ಭಕ್ತರು ಹಾಜರಿದ್ರು. ಸೋಮವಾರದಂದು ಸಾಯಂಕಾಲ 4 ಗಂಟೆಗೆ ಶ್ರೀಮಠದ ಆವರಣದಲ್ಲಿ ಜಂಗಿ ನಿಕಾಲಿ ಜಟಾಪಟಿ ಕುಸ್ತಿ ಕಾರ್ಯಕ್ರಮಗಳು ನೆರವೇರಿದವು. ಚಿದಾನಂದ ಐಹೊಳೆ, ಸತ್ಯಂ ನ್ಯೂಸ್, ರಾಯಭಾಗ. ಹಡಗಿನಾಳ್ ಮೂಕಿಹಾಳ್
ಕಲ್ಲದೇವನಹಳ್ಳಿ ಹರ್ನಾಳ ಗ್ರಾಮಗಳಿಗೆ ಸಂಪರ್ಕಿಸುವ ಡೋನಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಮುಖ್ಯ ರಸ್ತೆಗೆ ಸೇತುವೆಯನ್ನು ನೇರವಾಗಿ ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದವರೆಗೆ ಕೂಡಿಸಲು ಮತ್ತು ಎರಡೂ ಬದಿಗೆ ಸರ್ವಿಸ್ ರಸ್ತೆಯನ್ನು ಮಾಡುವ ಸಲುವಾಗಿ ಹಾಗೂ ತಾಳಿಕೋಟೆ ಪುರಸಭೆಯಲ್ಲಿ ನಡೆದಿರುವ ಭ್ರಷ್ಟಾಚಾರ ಹಾಗೂ ಅವ್ಯವಹಾರದ ತನಿಖೆಗಾಗಿ ತಾಳಿಕೋಟೆ ಹೋರಾಟ ಸಮಿತಿ ವತಿಯಿಂದ ಮಂಗಳವಾರದಂದು ಸರದಿ ಸತ್ಯಾಗ್ರಹ ನಡೆಸಲಾಯಿತು. ಈ ಹೋರಾಟಕ್ಕೆ ಕೆಆರ್ಎಸ್ ಪಕ್ಷದಿಂದ ಬೆಂಬಲ ಸೂಚಿಸಲಾಯಿತು. ತಾಳಿಕೋಟೆ ಹೋರಾಟ ಸಮಿತಿ ಹೋರಾಟಕ್ಕೆ ಕೆಆರ್ಎಸ್ ಪಕ್ಷದಿಂದ ಬೆಂಬಲ. ಹಡಗಿನಾಳ್, ಮೂಕಿನಾಳ್, ಕಲ್ಲದೇವನಹಳ್ಳಿ, ಹರನಾಳ್ ಗ್ರಾಮಗಳಿಗೆ ಸಂಪರ್ಕಿಸುವ ಡೋಣಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಮುಖ್ಯ ರಸ್ತೆಗೆ ಸೇತುವೆಯನ್ನು ನೇರವಾಗಿ ತಾಳಿಕೋಟೆ ಪಟ್ಟಣದ ಬಸ್ ನಿಲ್ದಾಣದವರೆಗೆ ಕೂಡಿಸಲು ಮತ್ತು ಎರಡೂ ಬದಿಗೆ ಸರ್ವಿಸ್ ರಸ್ತೆಯನ್ನು ಮಾಡುವ ಸಲುವಾಗಿ ಹಾಗೂ ತಾಳಿಕೋಟೆ ಪುರಸಭೆಯಲ್ಲಿ ನಡೆದಿರುವ ಭ್ರಷ್ಟಾಚಾರ ಮತ್ತು ಅವ್ಯವಹಾರದ ತನಿಖೆಗಾಗಿ ತಾಳಿಕೋಟೆ ಹೋರಾಟ ಸಮಿತಿ ವತಿಯಿಂದ ಪ್ರಥಮ ಹಂತವಾಗಿ ಸರದಿ ಸತ್ಯಾಗ್ರಹವನ್ನು ಏಪ್ರಿಲ್ 11 ಮಹಾರಾಣ ಪ್ರತಾಪ್ ವೃತ್ತದ ಹತ್ತಿರ ಪ್ರಾರಂಭಿಸಲಾಗಿದೆ. ಈ ಹೋರಾಟಕ್ಕೆ ಕೆಆರ್ಎಸ್ ಪಾರ್ಟಿ ವತಿಯಿಂದ ಬೆಂಬಲ ಸೂಚಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಯಡಹಳ್ಳಿ ಮಾತನಾಡಿ, ಇವರ ಹೋರಾಟಕ್ಕೆ ನಮ್ಮ ಪಕ್ಷದ ವತಿಯಿಂದ ಸಂಪೂರ್ಣವಾಗಿ ಬೆಂಬಲವನ್ನ ಸೂಚಿಸಿದ್ದು, ಮುಂಬರುವ ದಿನಗಳಲ್ಲಿ ಇವರು ಕೈಗೊಳ್ಳುವ ಹೋರಾಟಕ್ಕೆ ನಮ್ಮ ಬೆಂಬಲ ಇರುತ್ತದೆ ಎಂದರು. ತಾಳಿಕೋಟೆ ಪುರಸಭೆಯಲ್ಲಿ ಮನೆಗಳ ಹಂಚಿಕೆಯಲ್ಲಿ ನಡೆದಿರುವ ಅವ್ಯವಹಾರವನ್ನ ನಾನು ಬಯಲಿಗೆಳೆದು ನಿಜವಾದ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಆಗುವವರೆಗೂ ಮತ್ತು ಭ್ರಷ್ಟಾಚಾರ ಎಸಗಿದ ಅಧಿಕಾರಿಗಳಾಗಲಿ ಹಾಗೂ ಪುರಸಭೆ ಸದಸ್ಯರಾಗಲಿ ಇವರ ಮೇಲೆ ಕಾನೂನು ಕ್ರಮ ಜರುಗಿಸುವವರೆಗೂ ನಮ್ಮ ಹೋರಾಟ ನಿರಂತರ ಎಂದು ಕೆಆರ್ಎಸ್ ಪಕ್ಷದ ವಿಜಯಪುರ ಜಿಲ್ಲಾಧ್ಯಕ್ಷ ಶಿವಾನಂದ ಯಡಹಳ್ಳಿ ಹೇಳಿದ್ದಾರೆ. ಮತ್ತೆ ಪ್ರತಿ 15 ದಿನಕ್ಕೊಮ್ಮೆ ಮಾಡುವುದರ ಮೂಲಕ ಆ ಪುರಸಭೆಯಲ್ಲಿ ಭ್ರಷ್ಟಾಚಾರವನ್ನು ಇಂಚಿಂಚು ಹೊರಗೆ ತರುವಂತಹ ಕೆಲಸವನ್ನ ಕೆಆರ್ಎಸ್ ಪಕ್ಷ ಇಂದು ತಾಳಿಕೋಟೆ ಅಭಿವೃದ್ಧಿ ಹೋರಾಟ ಸಮಿತಿ ಜೊತೆಯಲ್ಲಿ ಕೂಡಿಕೊಂಡು ಕೆಲಸ ಮಾಡುತ್ತೆ ಅಂತ ಹೇಳಿ ಈ ಮೂಲಕ ಜನರಲ್ಲಿ ನಾನು ಆಶ್ವಾಸನೆ ವಿಶ್ವಾಸವನ್ನ ನೀಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ತಾಳಿಕೋಟೆ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣ್ ಕಲಾಲ್, ಚಡಚನ ತಾಲೂಕು ಅಧ್ಯಕ್ಷರಾದ ರಾಕೇಶ್ ಇಂಗಳಗಿ, ಸಿಂಧಗಿ ತಾಲೂಕು ಅಧ್ಯಕ್ಷರಾದ ಪುಂಡಲಿಕ್ ಬಿರಾದಾರ್, ಸಿಂಧಗಿ ಯುವ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ತಾಳಿಕೋಟೆ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಎಂಎಸ್ ಪಟ್ಟಣ್ ಶೆಟ್ಟಿ, ಸುಭಾಷ್ ಗೌಡ್ಗೇರಿ, ಸುರೇಶ್ ಹಜೇರಿ, ರವಿ ಕಟ್ಟಿಮನಿ, ಜೈ ಭೀಮ ಮುತ್ತಗಿ, ಶಿವರಾಜ್ ಗುಂಡಕನಾಳ್, ಸಂತೋಷ್ ಕಾವ್ಡೆ, ನದೀಂ ಕಡು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪುರಸಭೆಯಲ್ಲಿ ತಾವು ಸದಸ್ಯರಾಗಿ ಈ ಎಲ್ಲ ನಡೆಯುತ್ತಿರುವಂಥ ಅವ್ಯವಹಾರಗಳು, ಭ್ರಷ್ಟಾಚಾರ, ಎತ್ತಿದಂಥ ಎಲ್ಲ ಇದು ಅಲ್ಲಿ ಯಾವ ರೀತಿಯಾಗಿ ನೀವು ಹೋರಾಟವನ್ನು ಮಾಡಿದಿರಿ ಅಂತ? ಇದು ಹೋರಾಟ ಅಭಿವೃದ್ಧಿ ಸಂಘಕ್ಕೆ ತಾಳಿಕೋಟೆ ಹೋರಾಟ ಸಮಿತಿ ಸದಸ್ಯರಾಗಿ ಹೋರಾಟ ಅಲ್ಲರಿ, ಈ ಊರಿನ ಜನರಾಗಿ, ಊರಿನ ಒಬ್ಬ ನಾಗರಿಕನಾಗಿ ನಾವು ಹೋರಾಟ ಚಾಲು ಮಾಡ್ತೀವಿ ನಮ್ಮ ಸಂಘದ ವತಿಯಿಂದ. ಏನು ಮುನ್ಸಿಪಾಲ್ಟಿಯಲ್ಲಿ ಈಗ ಲೇಔಟು ಅಭಿವೃದ್ಧಿ ಇಲ್ಲರಿ, ಲೇಔಟ್ ಬಿಡುಗಡೆ, ಉದ್ಯಾನವನ ಮೂಲತಃ ಮತ್ತು ಸರ್ಕಾರಿ ಆಸ್ತಿಯನ್ನು ಮಾಲೀಕರಿಗೆ ಬಿಟ್ಟು ಈ ಥರ ಅವ್ಯವಹಾರ ನೀಡಿ. ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ಸದಸ್ಯರಾಗಿ ಇಲಾಖೆ ಏನಾದ ಅಧಿಕಾರಿಗಳ ಮುಂದೆ ತರಲಿಕ್ಕೆ ಅದರಿಂದ ಅವ್ರಿಗೆ ಏನಾಗಿ ಇದು ಮಾಡಲಿಕ್ಕೆ? ಸರ್, ಅಧಿಕಾರಿಗಳಿಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು 6-7 ಲೀಟರ್ ಕೊಟ್ಟಿವಿ, DM ಅವ್ರಿಗೆ ಒಂದು 3-4 ಲೀಟರ್ ಕೊಟ್ಟಿವಿ. ಯಾರು ನಮ್ಮ ಕೂಗು ಕೇಳಿಲ್ಲ, ಕೂಗು ಕೇಳಾರ್ದಕ್ಕೆ ಈ ಪರಿಸ್ಥಿತಿ ಬಂತು. ಸ್ಥಳೀಯ ಶಾಸಕರ ಗಮನಕ್ಕೆ ವಿಷಯಗಳು, ಅವ್ರ ಗಮನಕ್ಕೂ ತಂದಿದ್ದೀವಿ ರೀ, ಅವ್ರ ಗಮನ ಅವರಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ, ಯಾರಿಂದ ಸ್ಪಂದನೆ ಬಂದಿಲ್ಲ. ಆದ್ರೆ ಈಗ ನಾವು ಮಾಡ್ಲಿಕ್ಕೆ ಊರಿನ ಅಭಿವೃದ್ಧಿಗೋಸ್ಕರ ನಮ್ಮ ಬೇಡಿಕೆಗಳು ಮುಂದಿನ ಈ ಸತ್ಯಾಗ್ರಹ ಯಾರ ಒತ್ತಡವೂ ಇಲ್ಲದೆ ಇದು ನಿಮ್ಮ ಬೇಡಿಕೆಗಳನ್ನು ಮನ್ನಿಸುವವರಿಗೆ ನಿರಂತರವಾಗಿ ನಡೆಯುತ್ತಾ ನಡೆಯುತ್ತೆ ಯಾವುದೇ ನಮ್ಮ ಬೇಡಿಕೆಗಳ ಈಡೇರುವವರೆಗೂ ಇದು ನಿರಂತರವಾಗಿ ನಡೀಲಿಲ್ಲ. ಯಾವುದೇ ಒತ್ತಡಕ್ಕೆ ಇದು ಯಾವ ಒತ್ತಡಕ್ಕೂ ನಾವು ಮಣಿಯುವುದಿಲ್ಲ. ಗಡಿ ಬೀದರ್ ಜಿಲ್ಲೆಯಲ್ಲಿ ವರದಿಗಾರರೊಬ್ಬರು ವಿಡಿಯೋ ಚಿತ್ರೀಕರಣ ಮಾಡುತ್ತಿರುವ ವೇಳೆ ಚಿರತೆ ದಾಳಿಯಿಂದ ಗಾಯಗೊಂಡು ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಖಾಸಗಿ ವಾಹಿನಿಯೊಂದರ ಜಿಲ್ಲಾ ವರದಿಗಾರ ಸಂಜು ಕುಮಾರರನ್ನು JDS ಶಾಸಕಾಂಗ ಪಕ್ಷದ ಉಪನಾಯಕರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಬಂಡಪ್ಪ ಖಾಶೆಂಪೂರ್ ಭೇಟಿಯಾಗಿ ಸಾಂತ್ವನ ಹೇಳಿದರು. ಚಿರತೆ ದಾಳಿಯಿಂದ ಗಾಯಗೊಂಡ ವರದಿಗಾರನಿಗೆ ಸಾಂತ್ವನ ಹೇಳಿದ ಶಾಸಕ ಬಂಡೆಪ್ಪ ಕಾಶೆಂಪೂರ್. ಗಡಿ ಬೀದರ್ ಜಿಲ್ಲೆಯಲ್ಲಿ ವರದಿಗಾರರೊಬ್ಬರು ವಿಡಿಯೋ ಚಿತ್ರೀಕರಣ ಮಾಡುತ್ತಿರುವ ವೇಳೆ ಚಿರತೆ ದಾಳಿಯಿಂದ ಗಾಯಗೊಂಡಿದ್ದಾರೆ. ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಖಾಸಗಿ ವಾಹಿನಿಯೊಂದರ ಜಿಲ್ಲಾ ವರದಿಗಾರ ಸಂಜು ಕುಮಾರ್ ಬುಕ್ಕ ಅವರನ್ನ JDS ಶಾಸಕಾಂಗ ಪಕ್ಷದ ಉಪನಾಯಕರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಬಂಡೆಪ್ಪ ಕಾಶೆಂಪೂರ್ ಭೇಟಿಯಾಗಿ ಸಾಂತ್ವನ ಹೇಳಿದ್ರು. ಬ್ರಿಮ್ಸ್ ಆಸ್ಪತ್ರೆಗೆ ಸೋಮವಾರ ಭೇಟಿ ನೀಡಿದ
ಸಂಜು ಕುಮಾರ್ ರವರು ಚಿಕಿತ್ಸೆ ಪಡೆಯುತ್ತಿದ್ದ ವಾರ್ಡ್ಗೆ ತೆರಳಿ ಅವರನ್ನು ಮಾತನಾಡಿಸಿ ಘಟನೆಯ ವಿವರಣೆ ಪಡೆದರು. ವರದಿಗಾರ ಸಂಜು ಕುಮಾರ್ ರವರಿಗೆ ಧೈರ್ಯ ತುಂಬಿದರು. ಉತ್ತಮ ಚಿಕಿತ್ಸೆ ನೀಡುವಂತೆ ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯರಿಗೆ ಸೂಚಿಸಿದರು. ಅದೇ ಇದೇ ವೇಳೆ ಆಸ್ಪತ್ರೆಯಲ್ಲಿನ ವ್ಯವಸ್ಥೆಗಳ ಬಗ್ಗೆ ಆಸ್ಪತ್ರೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಶಾಸಕರು ಆಸ್ಪತ್ರೆಗೆ ದಾಖಲಾಗುವ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಬೇಕು, ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕೆಂದು ಸಿಬ್ಬಂದಿಗಳಿಗೆ ಸೂಚಿಸಿದರು. सरकार लक्षण रात्रि ಆಸ್ಟ್ರೇಲಿಯಾದ ಕ್ವಾಂಟಾ ಸಂಸ್ಥೆಯಿಂದ ಬೆಂಗಳೂರಿನ ನಡುವೆ ಇಂಡಿಗೋ ವಿಮಾನ ನೇರ ಹಾರಾಟಕ್ಕೆ ಸಜ್ಜಾಗಿದೆ ದೇವನಹಳ್ಳಿ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ವಿಮಾನಯಾನ ಕ್ವಾಂಟಾ ಸಂಸ್ಥೆ ಬೆಂಗಳೂರಿನಿಂದ ಸಿಡ್ನಿಗೆ ತಡೆರಹಿತ ವಿಮಾನಗಳ ಹಾರಾಟ ನಡೆಸಿದೆ. ಇಂಡಿಗೋ ವಿಮಾನಯಾನ ಸಂಸ್ಥೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಪ್ರಯಾಣ ಸುಲಭಗೊಳಿಸಲಿದೆ. ಆಸ್ಟ್ರೇಲಿಯಾದ ಕ್ವಾಂಟಾಸ್ ಸಂಸ್ಥೆಯಿಂದ ಬೆಂಗಳೂರಿನ ನಡುವೆ ನೇರ ಹಾರಾಟಕ್ಕೆ ಸಜ್ಜಾದ ಇಂಡಿಗೋ ವಿಮಾನ. ಆಸ್ಟ್ರೇಲಿಯಾದ ರಾಷ್ಟ್ರೀಯ ವಿಮಾನಯಾನ ಕ್ವಾಂಟಾಸ್ ಸಂಸ್ಥೆ ಬೆಂಗಳೂರಿನಿಂದ ಸಿಡ್ನಿಗೆ ತಡೆರಹಿತ ವಿಮಾನಗಳ ಹಾರಾಟ ನಡೆಸಿದೆ. ಇಂಡಿಗೋ ವಿಮಾನಯಾನ ಸಂಸ್ಥೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಪ್ರಯಾಣ ಸುಲಭಗೊಳಿಸಲಿದೆ. ಸೆಪ್ಟೆಂಬರ್ 14, 2022 ಕ್ವಾಂಟಾಸ್ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಸಿಡ್ನಿಯ ಕಿಂಗ್ಸ್ ಪೋರ್ಟ್ ಸ್ಮಿತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಡುವೆ ವಾರಕ್ಕೆ 4 ರಿಟರ್ನ್ ವಿಮಾನಗಳನ್ನು ವಿಸ್ತಾರ ಏರ್ಬಸ್ A330 ವಿಮಾನದ ಮೂಲಕ ಕಾರ್ಯಾಚರಣೆ ನಡೆಸಲಿದೆ. ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಭಾರತದ ನಡುವೆ ಮೊದಲ ನೇರ ವಿಮಾನ ಹಾರಾಟ ಇದಾಗಿದೆ. 3 ಗಂಟೆ ಕಡಿತಗೊಳಿಸಿ ಬೆಂಗಳೂರು ಮತ್ತು ಸಿಡ್ನಿ ನಡುವೆ ವೇಗದ ಸಂಚಾರ ನೀಡುತ್ತಿದೆ ಕ್ವಾಂಟಾಸ್ ಸಂಸ್ಥೆ. ಬೆಂಗಳೂರಿಗರು ವಾಣಿಜ್ಯ ಪ್ರಯಾಣ ಮತ್ತು ಖಾಸಗಿ ಸಂಪರ್ಕವನ್ನ ಆಸ್ಟ್ರೇಲಿಯಾ ಜೊತೆ ಹೊಂದಿದೆ. ಸಿಡ್ನಿ ಸಿಟಿ ಹಾರ್ಬರ್ ಬ್ರಿಡ್ಜ್ ಒಪೆರಾ ಹೌಸ್ಗಳಂತಹ ಆಕರ್ಷಕ ತಾಣಗಳಿಗೆ ಹೆಸರಾದ ಸಿಡ್ನಿ ವಿಶ್ವದ ಅತ್ಯಂತ ಸುಂದರ ನಗರ. ಹೊಸ ಟೆಕ್ನಾಲಜಿ ಮತ್ತು ಉತ್ತಮ ಸೇವೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಶಸ್ತಿಯನ್ನು ಪಡೆದಿದೆ. ಕ್ವಾಂಟಾಸ್ ಸಂಸ್ಥೆ ಮೆಲ್ಬೋರ್ನ್ ಮತ್ತು ದೆಹಲಿ ನಡುವೆ ವಾರಕ್ಕೆ 5 ವಿಮಾನ ಹಾರಾಡಲಿವೆ. ಈ ಮೂಲಕ ಉತ್ತರ ಮತ್ತು ದಕ್ಷಿಣ ಭಾರತದಿಂದ ಆಸ್ಟ್ರೇಲಿಯಾಗೆ ನೇರ ವಿಮಾನ ಒದಗಿಸುವ ಏಕೈಕ ಸಂಸ್ಥೆಯಾಗಿದೆ. ಸಿಡ್ನಿ ಬೆಂಗಳೂರು ವಿಮಾನಗಳ ಟಿಕೆಟ್ ಮಾರಾಟಕ್ಕೆ ಇಂದಿನಿಂದ ಚಾಲನೆ ದೊರೆಯಲಿದೆ. ಟಿಕೆಟ್ ಬೆಲೆ 78,380 ಬೆಲೆ ಪ್ರಾರಂಭವಾಗುತ್ತದೆ. ಮೊದಲ ಬಾರಿಗೆ ದಕ್ಷಿಣ ಭಾರತ ಆಸ್ಟ್ರೇಲಿಯಾಕ್ಕೆ ನೇರ ಸಂಪರ್ಕ ಹೊಂದಿದೆ. ಎರಡು ದೇಶಗಳ ನಡುವೆ ಪ್ರಯಾಣವನ್ನು ಸರಳ ಮತ್ತು ಅನುಕೂಲಕರ ಆಗಿಸುತ್ತದೆ. ಬೆಂಗಳೂರಿನಿಂದ ಸಿಡ್ನಿಗೆ ನಮ್ಮ ಹೊಸ ನೇರ ವಿಮಾನಗಳು ಇಂಡಿಗೋದೊಂದಿಗೆ ಪ್ರಾರಂಭವಾಗಿವೆ. ಪ್ರಸ್ತಾವಿತ ಕೋಡ್ ಶೇರ್ ಜೊತೆಯಲ್ಲಿ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ಸಾವಿರಾರು ಜನ ಪ್ರಯಾಣಿಸುವ ಸಾಧ್ಯತೆ ಹೆಚ್ಚಾಗಲಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಿಳೆಗಾವ್ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಉದ್ಘಾಟನಾ ಸಮಾರಂಭ ನೆರವೇರಿಸಲಾಯಿತು. ಇದೇ ವೇಳೆ ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಹಾರಾಷ್ಟ್ರದ ಗಡಿಯಲ್ಲಿ ಬಸವಣ್ಣನ ಪೂಜೆಯ ಜೊತೆ ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಿಳೆಗಾವ್ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಸವೇಶ್ವರ ಯಾತ ನೀರಾವರಿ ಬಗ್ಗೆ ಗಡಿಯಲ್ಲಿ ಹೆಚ್ಚಿದ ಕಾವು. ಸ್ಥಗಿತಗೊಂಡ ಕಾಮಗಾರಿ ಪ್ರಾರಂಭಿಸುವಂತೆ ಗಡಿ ರೈತರಿಂದ ಸರ್ಕಾರಕ್ಕೆ ಹೋರಾಟದ ಎಚ್ಚರಿಕೆ. ಬಹುದಿನಗಳ ಬೇಡಿಕೆಯಾದ ಬಸವೇಶ್ವರ ಯಾತ ನೀರಾವರಿ ಕನಸು ಬರೀ ಕನಸಾಗೆ ಉಳಿಯುತ್ತೋ ಅನ್ನೋ ಭೀತಿಯಲ್ಲಿ ರೈತರಿದ್ದಾರೆ. ಕಾಮಗಾರಿ ಪ್ರಾರಂಭಗೊಂಡು 4 ವರ್ಷ ಗತಿಸಿದರೂ ಇನ್ನೂ ಕಾಮಗಾರಿ ಮುಗಿದಿಲ್ಲ. ಬಸವೇಶ್ವರ ಯಾತ ನೀರಾವರಿ ಬೇಗನೆ ಮುಗಿಯದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದೆಂದು ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. 250 ಕೋಟಿ ರೂಪಾಯಿ ವೆಚ್ಚದಲ್ಲಿ 26 ಕೆರೆ ತುಂಬುವ ಯೋಜನೆ ಜಾರಿಯಲ್ಲಿದೆ, ಅದು ಕೂಡ ಈಡೇರಬೇಕು ಎಂದು ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ರೈತರು ಎಚ್ಚರಿಕೆಯ ಗಂಟೆ ರವಾನಿಸಿದ್ದಾರೆ. ಹಗಲಿ ರಾತ್ರಿ ಅನ್ನೋದ ಇಲ್ಲಿ ಇಲ್ಲೇ ಇದ್ಕೊಂಡು ನಾವು ಇಲ್ಲಿ ಸಂಕಟ ಮಾಡಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಇಲ್ಲೇ ಇದ್ಕೊಂಡು ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ಹಾಕಿ ಇಷ್ಟಪಡ್ತೀನಿ ರೀ. ಅದಕ್ಕೆ ಈಗ ಅತ್ತಿನಿಯಲ್ಲಿ ಏನು ಬಸವೇಶ್ವರ ಯಾತ ನೀರಾವರಿ ಏನೈತಿರಲ್ಲ, ಈಗ ಇನ್ನು ಈಗ ಅಲ್ರಿ ಮತ್ತೊಂದು 5-6 ಹಳ್ಳಿ ಏನೋ ಸಂಘಟನೆದಾಗ ಇಟ್ಕೊಂಡಾರ. ಎಲ್ಲ ಕೂಡ ಒಂದು 15-20 ಹಳ್ಳಿ ಸಂಘಟನೆ ಮಾಡ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡಿಕೆಸಿಂದ ಇದೇನು ಸ್ಥಗಿತಗೊಂಡಂಥ ಬಸವೇಶ್ವರ ಯಾತ ನೀರಾವರಿಯನ್ನು ಇದನ್ನು ಪ್ರಾರಂಭ ಮಾಡುವಂಥ ಕೆಲಸ ರೈತ ಸಂಘ ಮಾಡ್ತಾ ಇದ್ದಾರೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ರೈತ ಸಂಘ ವಿಭಾಗದ MLA ಶ್ರೀಮಂತ್ ಪಾಟೀಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿತ್ತು.
ಅವರು ಒಂದು ತಿಂಗಳೊಳಗಾಗಿ ನಾ ಈ ಕೆಲಸಗಳನ್ನು ಮತ್ತೆ ಪುನರ್ಸ್ಥಾಪನೆ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಆ ಮಾತು ಬರೇ ಮಾಧ್ಯಮಗಳಿಗೆ ಸುದ್ದಿ ಕೊಡೋದು ವಿಷಯ ಆಗಿದೆ ಹೊರತು ಅಲ್ಲಿ ಯಾವುದೇ ಒಂದು ಪ್ರಗತಿ ನಡೀತಾ ಇಲ್ಲ. ಇದೇ ಹಂತದಲ್ಲಿ ಹೋದರೆ ಈಗಾಗಲೇ ನಾವು ನಿರ್ಧಾರ ಮಾಡಿದಂಗೆ ಈ ಬಸವಣ್ಣನ ನಾಡಿನಿಂದ ಈ ಬಸವಣ್ಣನ ಈ ಕೆಳಗಾಂವ್ ಕ್ಷೇತ್ರದಿಂದಲೇ ನಾವೊಂದು ಬೃಹತ್ ಪ್ರತಿಭಟನೆಯನ್ನು ಸರ್ಕಾರದ ವಿರುದ್ಧ ಈ ಭಾಗದ ಶಾಸಕರು ಹಾಗೂ ಈ ಭಾಗದ ಜನಪ್ರತಿನಿಧಿಗಳ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸವನ್ನು ನಾವು ಈಗಾಗಲೇ ನಮ್ಮ ಸಂಘದ ವತಿಯಿಂದ ತೀರ್ಮಾನ ಮಾಡಿದ್ದೀವಿ. ಹುಕ್ಕೇರಿ ಪಟ್ಟಣದ ಮಹಾವೀರ್ ಸೌಹಾರ್ದ ಸಹಕಾರಿಯು 15 ಶಾಖೆ ಹೊಂದಿ 2021-22 ಸಾಲಿಗೆ 2.11 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕ್ ಅಧ್ಯಕ್ಷ ಮಹಾವೀರ್ ನೀಲಜ್ಗಿ ಮಾಹಿತಿ ನೀಡಿದರು. ಜಿಲ್ಲೆಯ ಜನರ ಜೀವನಾಡಿಯಾಗಿ ಸಹಕಾರಿ ತತ್ವದ ಮೂಲಕ ಬ್ಯಾಂಕಿಂಗ್ ವಲಯದಲ್ಲಿ ಜನಸ್ನೇಹಿ ಆಡಳಿತಕ್ಕೆ ಹೆಸರಾಗಿರುವ ಹುಕ್ಕೇರಿಯ ಮಹಾವೀರ್ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿಯು ಕಳೆದ 2021-22 ಸಾಲಿನ ಆರ್ಥಿಕ ವರ್ಷದಲ್ಲಿ ಪ್ರಗತಿ ಪಥದತ್ತ ಸಾಗಿದ್ದು 2.11 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷರಾದ ಮಹಾವೀರ್ ನೀಲಜ್ಗೆ ಮಾಹಿತಿ ನೀಡಿದ್ದಾರೆ. ಹುಕ್ಕೇರಿ ಪಟ್ಟಣದ ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆಗಳ ಸಂಘದ ಪ್ರಧಾನ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ನಮ್ಮ ಸಹಕಾರಿಯು 12,897 ಸದಸ್ಯರನ್ನ ಹೊಂದಿದ್ದು 15 ಶಾಖೆಗಳನ್ನ ಹೊಂದಿದೆ. 2021-22 ಸಾಲಿನ ಆರ್ಥಿಕ ವರ್ಷದಲ್ಲಿ 660 ಕೋಟಿ ವಾರ್ಷಿಕ ವ್ಯವಹಾರ ನಡೆಸಿದ್ದು 34 ಲಕ್ಷ ಷೇರು ಬಂಡವಾಳ, 178 ಕೋಟಿ ದುಡಿಯುವ ಬಂಡವಾಳ, 160 ಕೋಟಿ ಠೇವುಗಳನ್ನ ಹೊಂದಿದ್ದು 140 ಕೋಟಿ ಸಾಲವನ್ನ ವಿತರಿಸಿ 2.11 ಕೋಟಿ ನಿವ್ವಳ ಲಾಭ ಗಳಿಸಿದೆ ಎಂದು ಹೇಳಿದರು. ಬ್ಯಾಂಕಿಂಗ್ ಸೇವೆಯನ್ನು ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸಲು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಲು ಆದ್ಯತೆ ನೀಡಲಾಗಿದೆ ಎಂದು ಕೂಡ ಅವರು ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಹುಕ್ಕೇರಿಯಲ್ಲಿ ಬಡ ಮಹಿಳೆಯರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಎಲೆಕ್ಟ್ರಾನಿಕ್ ಹಾಗೂ ದಿನಸಿ ಸಾಮಗ್ರಿಗಳ ಸೂಪರ್ ಮಾಲ್ ಮಾದರಿಯ ಮಹಾವೀರ್ ಸೂಪರ್ ಮಾರ್ಕೆಟ್ ತೆರೆಯಲಾಗುವುದು. ಇದರಿಂದ ಹುಕ್ಕೇರಿಯ ಜನತೆಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ವಸ್ತುಗಳು ದೊರೆಯಲಿವೆ ಮತ್ತು ಮಹಿಳೆಯರಿಗೆ ಉದ್ಯೋಗ ದೊರೆಯುವಂತಾಗುತ್ತದೆ ಎಂದರು. ಸೌಹಾರ್ದ ಸಹಕಾರಿ ಹುಕ್ಕೇರಿ ಇದರ 31/3/2020 ಕೊನೆಗೊಂಡ ಆರ್ಥಿಕ ವ್ಯವಹಾರದಲ್ಲಿ ಈ ಸಹಕಾರಿಯು ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಗೆ ಕಾರ್ಯವ್ಯಾಪ್ತಿ ಹೊಂದಿ ಸುಮಾರು ಒಟ್ಟು 168 ಕೋಟಿ ಠೇವು ಸಂಗ್ರಹಿಸುವ ಮುಖಾಂತರ 140 ಕೋಟಿಗೂ ಹೆಚ್ಚು ಸಾಲ ವಿತರಿಸುವ ಮುಖಾಂತರ 660 ಕೋಟಿಗೂ ಮಿಕ್ಕಿ ವ್ಯವಹಾರ ಮಾಡುವ ಮುಖಾಂತರ ಇಂದು 2,11,05,055 ರೂಪಾಯಿಗಳನ್ನು ಲಾಭ ಮಾಡುವ ಮುಖಾಂತರ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಸಂದರ್ಭದಲ್ಲಿ ಸತ್ಯಂ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಶೋಕ್ ಪಾಟೀಲ್ ಮಾತನಾಡಿ, ಇವತ್ತಿನ ದಿನಗಳಲ್ಲಿ ಅನೇಕ ಬ್ಯಾಂಕ್ಗಳು ಹಾನಿಯಿಂದ ಮುಚ್ಚಿಕೊಂಡಿವೆ. ಆದರೆ ಹುಕ್ಕೇರಿ ತಾಲೂಕಿನಲ್ಲಿ ಒಳ್ಳೆಯ ಉತ್ಕೃಷ್ಟ ಸೇವೆ ನೀಡುವಂತಹ ಸಂಸ್ಥೆ ಎಂದರೆ ಅದು ಮಹಾವೀರ್ ಸಮೂಹ ಸಂಸ್ಥೆ ಎಂದರು. ಇವತ್ತಿನ ಪ್ರಚಲಿತ ಪೀಠ ಮಾಡಲು ನೋಡಿದಾಗ ಎಲ್ಲರ ಸಂಶಯ ವ್ಯಕ್ತಪಡಿಸ್ತಕ್ಕಂಥ ಹಣಕಾಸು ಸಂಸ್ಥೆ ಇದ್ರು ಎಲ್ಲರೂ ಏನಂತಪ್ಪ ಯಾವಾಗ ಬಂದಾಕತಿ ಯಾವಾಗ ನೋಡ್ತೈತಿ ನಾವು ಅದಕ್ಕೆ ದುಡ್ಡುನೋ ಬೇಡೋ ಸಾಲ ಯಾಕೆ ಬರಬಾರ ರೊಕ್ಕ ಮಾಡ್ತಾರೆ. 100 ಸಂಸ್ಥೆಗಳಿಂದ ಈ ಸಂದರ್ಭದಲ್ಲಿ ಬ್ಯಾಂಕಿನ ನಿರ್ದೇಶಕರಾದ ಕಿರಣ್ ಸೊಲಾಪುರೆ, ಬಾಹುಬಲಿ ಸೊಲಾಪುರೆ, ಅಕ್ಕಪ್ಪ ಕತಗಲ್ಲಿ, ರೋಹಿತ್ ಚೌಗ್ಲಾ, ಸಂಜಯ್ ನಿಲಜ್ಗಿ, ಪ್ರಜ್ವಲ್ ನಿಲಜ್ಗಿ, ಮುಖ್ಯ ಕಾರ್ಯನಿರ್ವಾಹಕ ರಾಜೇಂದ್ರ ಪಾಟೀಲ್, ಶಾಖಾ ಕಾರ್ಯದರ್ಶಿ ಸಂತೋಷ್ ರಜಪೂತ್ ಸೇರಿದಂತೆ ಬ್ಯಾಂಕ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಹಲಿಂಗ್ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಕಳೆದೆರಡು ದಿನಗಳಿಂದ ಎಂಕನ್ಮಡಿ ವಲಯದ ಕೆಲವೆಡೆ ಭಾರೀ ಗಾಳಿ ಮಿಶ್ರಿತ ಮಳೆಯಾಗುತ್ತಿದ್ದು ಮಳೆಗಾಳಿಗೆ ಜನ ಭಯಭೀತರಾಗುತ್ತಿದ್ದಾರೆ. ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಉಳ್ಳಾಗಡ್ಡಿ ಖಾನಾಪುರ್ ಗ್ರಾಮದ ಫೋರ್ಸ್ ಕರಿಯರ್ ಅಕಾಡೆಮಿ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡುತ್ತಾ, ಗ್ರಾಮೀಣ ವಲಯದಲ್ಲಿನ ಯುವಕರಿಗೆ ಅಗತ್ಯವಿರುವ ಇಂತಹ ತರಬೇತಿ ಕೇಂದ್ರಗಳು ಪ್ರಾರಂಭವಾಗಿದ್ದು ಗ್ರಾಮೀಣ ವಲಯದ ಯುವಕರು ದುಶ್ಚಟಗಳಿಂದ ದೂರವಾಗಲು ಗ್ರಾಮೀಣ ಕ್ರೀಡೆಗಳನ್ನು ಹೆಚ್ಚು ಪ್ರಚಲಿತಕ್ಕೆ ತರುವಂತೆ ತಿಳಿಸಿದರು. ಅದರೊಟ್ಟಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ತಿಳಿಸಿದ ಶ್ರೀಗಳು, ಯುವಕರಿಗೆ ಮಾರ್ಗದರ್ಶಿಯಾಗುವ ಈ ತರಬೇತಿ ಕೇಂದ್ರ
ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಹಾರೈಸಿದರು. ವೇದಿಕೆಯಲ್ಲಿ ಪಿಎಚ್ ಪಾಟೀಲ್ ಮಾತನಾಡಿ, ಗ್ರಾಮೀಣ ವಲಯದಲ್ಲಿಂದು ಮಲ್ಲಕಂಬ ಸೇರಿದಂತೆ ಇತರೆ ಹಳ್ಳಿಗಾಡಿನ ಕ್ರೀಡೆಗಳು ಮತ್ತೆ ಮರುಕಳಿಸಬೇಕು. ಈ ಕ್ರೀಡೆಗಳನ್ನ ಮತ್ತೆ ಗ್ರಾಮೀಣ ವಲಯಕ್ಕೆ ತರಲು ಗ್ರಾಮಸ್ಥರು ಸಹಕರಿಸುವುದಾಗಿ ತಿಳಿಸಿದರು. ರಾಜು ಔಟೆ, ಮಹಾರುದ್ರ ಬರಳಿ, ಶ್ರೀಕಾಂತ್ ಹತನೂರೆ, ಅಭಿಜಿತ್ ಪುರನ್ಕರ್, ಅಜಿತ್ ಹೆಬ್ಬಾಳಿ, ಮಹಾದೇವ್ ಗಡ್ಕರಿ ಮತ್ತು ಸಂಕೇಶ್ವರ್, ಹೆಬ್ಬಾಳ್, ಉಳ್ಳಾಗಡ್ಡಿ, ಖಾನಾಪುರ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಾಕಂತಂದ್ರೆ ಮಾತಾಡ್ತಾ ಹೇಳಿದ್ರು, ಈಗ ಎಲ್ಲವೂ ಕಲಬೆರಿಕೆ ಆಗಿದೆ ಅಂತ ಹೇಳ್ಕೊಂಡು, ಮನುಷ್ಯನ ಮನಸ್ಸೇ ಕಲಬೆರಿಕೆ ಆದಾಗ ಯಾರನ್ನ ದೂರೋದು? ಮನುಷ್ಯನ ಮನಸ್ಸೇ ಕಲಬೆರಿಕೆ ಯಾರನ್ನ ದೂರೋದು? ಹೀಗಾಗಿ ಮನುಷ್ಯ ಮಾನವೀಯತೆಯ ಬದುಕಿದಾಗ ನಾವು ಭಗವಂತನ ಮಕ್ಕಳು, ಭಗವಂತ ನಮ್ಮ ನೋಡ್ತಾ ಇರ್ತಾನೆ, ನಾವು ಮೋಸ ಮಾಡೋದು ಭಗವಂತನ ಗೊತ್ತಾಗ್ತಾ ಇರುತ್ತೆ, ಅವನ ಹುಷಾರ ನಮಗೆ ಹುಟ್ಟಿದ್ವಿ ಅಂತಕ್ಕಂಥ ಪರಿಜ್ಞಾನ ಇತ್ತು ಅಂತಂದ್ರೆ ಯಾವತ್ತಾ ಘಟನೆ ನೋಡಿದ್ರು. ಆಮೇಲೆ ಇನ್ನೊಂದು ಕಾರಣ ಆಯ್ತು, ಅವ್ರು ಚೆನ್ನಾಗಿ ಹೇಳಿದ್ರು, ಯಾವತ್ತೂ ಜಾನಪದ ಕ್ರೀಡೆಗಳು ಮತ್ತು ಜಾನಪದ ಕಲೆ ಮನುಷ್ಯನ ದೂರವಾದವು, ಅಲ್ಲಿ ವೈಮನಸ್ಸು ಬೆಳೆದು ಪರ ಅಂತ. ಜಾನಪದ ಕ್ರೀಡೆಗಳಲ್ಲಿ ಎಷ್ಟು ಶಕ್ತಿ ಇತ್ತು, ಅದು ಲಗೋರಣಿ ಇರಲಿ, ಕಬಡ್ಡಿನೇ ಇರಲಿ, ಆ ಮಲ್ಲಕಂಬನಿ ಇರಲಿ, ಯಾವುದೇ ಕ್ರೀಡೆಗಳು ಯಾವುದೇ ಇರಲಿ, ಅಲ್ಲಿ ಒಂದು ಸಂಕಟ ಇತ್ತು, ಎಲ್ಲರೂ ಕೂಡ ಅವಕಾಶ ಇತ್ತು. ಮೂಟೆ ಮೂಟೆ ಅಕ್ಕಿ ಮಣ್ಣು ಪಾಲಾಗುತ್ತಿದ್ದು ಹಸಿದ ಹೊಟ್ಟೆಗೆ ದುರುಳರು ಅನ್ನವನ್ನು ನೀಡುತ್ತಿಲ್ಲ. ಒಪ್ಪತ್ತೂಟಕ್ಕೂ ಆಹಾಕಾರ ತುಂಬಿರುವಾಗ ಮೂಟೆ ಮೂಟೆ ಅಕ್ಕಿ ಮಣ್ಣು ಪಾಲು ಮಾಡಿರುವ ಘಟನೆ ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿ ನಡೆದಿದೆ. ಮೂಟೆ ಮೂಟೆ ಅಕ್ಕಿ ಮಣ್ಣು ಪಾಲಾಗುತ್ತಿದೆ, ಹಸಿದ ಹೊಟ್ಟೆಗೆ ನೀಡದ ದುರುಳರು. ಒಪ್ಪತ್ತೂಟಕ್ಕೂ ಹಾಹಾಕಾರ ತುಂಬಿರುವಾಗ ಮೂಟೆ ಮೂಟೆ ಅಕ್ಕಿ ಮಣ್ಣು ಪಾಲು ಮಾಡಿರುವ ಘಟನೆ ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿ ನಡೆದಿದೆ. ಅನ್ನ ಆಹಾರಕ್ಕಾಗಿ ಪರದಾಡುವ ಅದೆಷ್ಟೋ ಮಂದಿ ತಮ್ಮ ಮುಂದಿರುವಾಗ ಅಂಥವರಿಗೆ ನೀಡಿದ್ದರೂ ಹೊಟ್ಟೆ ತುಂಬಾ ಉಣ್ಣುತ್ತಿದ್ದರು. ಆದರೆ ದುರುಳರು ಅಂತಹ ಪುಣ್ಯದ ಕೆಲಸ ಮಾಡದೆ ತಿನ್ನುವ ಅಕ್ಕಿಯನ್ನು ಮಣ್ಣಿಗೆ ಚೆಲ್ಲಿರುವ ಪಾಪಿಗಳನ್ನ ಏನನ್ನಬೇಕು ಎಂಬ ಆಕ್ರೋಶದ ಮಾತು ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. 30ಕ್ಕೂ ಹೆಚ್ಚಿನ ಮೂಟೆಗಳಷ್ಟು ಅಕ್ಕಿಯನ್ನ ಬೀಸಾಡುವ ಬದಲು ದಾರಿ ಪಕ್ಕ ಚೀಲಗಳ ಸಮೇತ ಇಟ್ಟಿದ್ದರೆ ಯಾರಾದರೂ ತೆಗೆದುಕೊಂಡು ಹೋಗುತ್ತಿದ್ರು. ಆದರೆ ಅದನ್ನು ಮಾಡದ ಹೀನ ಸ್ಥಿತಿಯಂತಹ ಮನಸ್ಸುಳ್ಳ ಮೂರ್ಖತನದ ಜನ ಮಣ್ಣಿಗೆ ಎಸೆದಿರುವುದು ಅತ್ಯಂತ ಅಪ್ರಬುದ್ಧ ಜನರಾಗಿದ್ದಾರೆ ಇವರು ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷೆ ಸುಸೂತ್ರವಾಗಿ ಮುಕ್ತಾಯಗೊಂಡಿದೆ. ಮೇ 2ನೇ ವಾರದಲ್ಲಿ ಫಲಿತಾಂಶ ಪ್ರಕಟಿಸುವ ಗುರಿ ಹೊಂದಲಾಗಿದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ದಾರೆ. ಮೇ 2ನೇ ವಾರದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ. ಶಿಕ್ಷಣ ಸಚಿವ ಬಿಸಿ ನಾಗೇಶ್, ಎಸ್ಎಸ್ಎಲ್ಸಿ ಪರೀಕ್ಷೆ ಸುಸೂತ್ರವಾಗಿ ಮುಕ್ತಾಯಗೊಂಡಿದೆ. ನಾಳೆಯಿಂದ ಕೀ ಉತ್ತರಗಳನ್ನು ಎಸ್ಎಸ್ಎಲ್ಸಿ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಟ್ವೀಟ್ ಮುಖಾಂತರ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಮೇ 2ನೇ ವಾರದಲ್ಲಿ ಫಲಿತಾಂಶ ಪ್ರಕಟಿಸುವ ಗುರಿ ಹೊಂದಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಜೊತೆ ಜೊತೆಗೆ ಜೂನ್ ಕೊನೆ ವಾರದಲ್ಲಿ ಪೂರಕ ಪರೀಕ್ಷೆ ನಡೆಸಲಾಗುತ್ತದೆ ಎಂದು ಸಚಿವ ಬಿಸಿ ನಾಗೇಶ್ ಮಾಹಿತಿ ನೀಡಿದ್ದಾರೆ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ, ಸತ್ಯದ ಕಡೆ.